ನಮ್ಮ ಧರಣಿ ಮುಂದುವರಿತದೆ ನಾನು ಈಶ್ವರಪ್ಪನ ರಾಜೀನಾಮೆ ಇಲ್ಲ ಈಶ್ವರಪ್ಪನ ರಾಜೀನಾಮೆ ನಮ್ಗೆ ಬೇಕಾಗಿಲ್ಲ ಆ ಬಚ್ಲಬಾಯಿ ಈಶ್ವರಪ್ಪ ಅವನ ರಾಜೀನಾಮೆ ನಮಗೆ ಬೇಕಾಗಿಲ್ಲ ನಮಗೆ ಗವರ್ನರು ಚೀಫ್ ಮಿನಿಸ್ಟರ್ ಡಿಸ್ಮಿಸ್ ಮಾಡಬೇಕು ರಾಜೀನಾಮೆ ಪದ ಇದೆಯಲ್ಲ ಅದು ಭಾಳ ಗೌರವ ಆಗಿದ್ದು ರಾಜೀನಾಮೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟು ರಾಜೀನಾಮೆ ದೊಡ್ಡ ದೊಡ್ಡವರು ದೇಶದಕ್ಕೋಸ್ಕರ ತ್ಯಾಗಕ್ಕೋಸ್ಕರ ನಮ್ಮದು ನಮ್ಮ ಜವಾಬ್ದಾರಿ ಡಿಪಾರ್ಟ್ಮೆಂಟಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೋ ತಪ್ಪಾಗಿದೆ ಎಲ್ಲೋ ಒಂದು ಆ್ಯಕ್ಸಿಡೆಂಟ್ ಆಯಿತು ಯಾವುದೋ ಸಾವುಗಳಾಯಿತು ಇದು ನನ್ನ ನೈತಿಕ ರಾಜೀನಾಮೆ ಅಂತೇಳಿ ರಾಜೀನಾಮೆ ಕೊಡ್ತಾರೆ ಇದು ಸ್ಯಾಕ್ ಮಾಡಬೇಕು ಫಸ್ಟು ಅವನ್ನ ವಜಾ ಗಳಿಸ್ಬೇಕು ಅವ್ರ ಮೇಲೆ ಸೆಡಿಷನ್ ಕೇಸ್ ಹಾಕಬೇಕು ಫಸ್ಟ್ ಆ ಕೆಲಸ ಮಾಡಬೇಕು ಇದು ಅವನ ವೈಯಕ್ತಿಕವಾದ ವಿಚಾರ ಹೋಗ್ಬಿಡ್ತೀಗ ಇಲ್ಲಿ ಇದು ಇಡೀ ಬಿ ಜೆ ಪಿ ಪಾರ್ಟಿನೇ ಅವನ್ನ ಅವನ ದೊಡ್ಡ ಆಸ್ತಿವಂತ ಅಂಥೇಳಿ ಅವನ್ನ ಸ್ವೀಕಾರ ಮಾಡ್ತಾ ಇದೆ ಸ್ಪೀಕರ್ ಮಾತಾಡಿದ್ದು ಹಾಂ ಲಾ ಮಿನಿಸ್ಟರು ಮಾತಾಡ್ತಾರೆ ಅದೇನೋ ಪಾಸಿಂಗ್ ರೆಫರೆನ್ಸ್ ಅಂತೆ ಯಾವ ಪಾಸಿಂಗ್ ರೆಫರೆನ್ಸು ನೀವೇ ತೋರಿಸಿರೋದು ಸೊ ಇದಕ್ಕೆ ಯಾರಾದರೂ ತಲೆದಂಡ ಅಲ್ಲ ಫಸ್ಟು ವಜಾ ಮಾಡಬೇಕು ಅದು ನಮ್ಮ ಹೋರಾಟ ಮುಂದುವರಿತದೆ ಪಾಪ ಯಡಿಯೂರಪ್ಪನವರು ಅವರು ಏನು ನಿಮಗೆ ಸ ಇದನ್ನು ವಿಡ್ರಾ ಮಾಡುವಂಥವ್ರೇನು ಹೇಳಲಿಲ್ಲ ರಾತ್ರಿ ಇರಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರಷ್ಟೇ ರಾತ್ರಿ ಇರಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಗೌರವಾನ್ವಿತವಾಗಿ ನಾವು ಹಿರಿಯರಿದ್ದಾರೆ ಈಸ್ ಎ ಫಾದರ್ಲಿ ಫಿಗರ್ ನಾವು ರೆಸ್ಪೆಕ್ಟ್ ಕೊಟ್ಟು ಆಯಿತು ಮಾತಾಡೋಣ ನಡೀರಿ ಸರ್ ಅಂತ ಪಾಪ ಹೇಳ್ದು ಅರ್ಥ ಆಯಿತಾ ಇದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರಿಗೆ ಬಿ ಜೆ ಪಿಯವ್ರಿಗೆ ಅವ್ರಿಗೆ ರಾಷ್ಟ್ರಧ್ವಜ ಅಂದರೆ ಗೊತ್ತಿರಲಿಲ್ಲ ಅವ್ರಿಗೆ ಅವ್ರು ಯಾರು ಸ್ವಾತಂತ್ರ್ಯಕ್ಕೆ ಏನಾರು ಪಾಲ್ಗೊಂಡಿದ್ರಾ ಏನಿಲ್ಲ ನಮಗೆ ಈ ರಾಷ್ಟ್ರಧ್ವಜ ನಮ್ಮ ಇತಿಹಾಸ ಅವ್ನು ಮಾತಾಡ್ತಾನಲ್ಲ ತಂದೆ ತಾಯಿ ಅಂತೆಲ್ಲ ಅಪ್ಪಂದೆಲ್ಲ ಮಾತು ಅಪ್ಪ ಇದ್ರ ಮೇಲ್ಗಡೆ ಓ ಭೇಟಿ ಮಾಡ್ಕೊಂಡು ಬರಲಿ ಏನು ತೊಂದರೆ ಇಲ್ಲ ನಾವೇನು ಅದಕ್ಕೇನು ಬೇಜಾರು ಮಾಡ್ಕೊಳ್ಳಲ್ಲ ಅದೆಲ್ಲ ಟೈಮ್ ಬರ್ತದೆ ಅದಕ್ಕೆ ಉತ್ತರ ಕೊಡೋಣ ಅದಕ್ಕೆಲ್ಲ ಈಗ ಬೇಡ ಪರ್ಸನಲ್ ಪರ್ಸ್ನಲ್ ಇಶ್ಯೂಸ್ಗೆ ನಾನು ಹೋಗ್ಲಿಕ್ಕೆ ನಾನು ತಯಾರಿಲ್ಲ ನಮಗೆ ಯಾರು ಏನೇ ಆದ್ರೂ ನಾವು ನಾನು ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್ ನಮ್ಮ ಸಿ ಎಲ್ ಪಿ ಲೀಡ್ರಿಗೆ ಅಪೋಸಿಷನ್ ಲೀಡ್ರಿಗೆ ನಾನು ಹೇಳ್ತೀನಿ ನೋಡಿ ಕೇಳಿ ಮಾತ್ರಿಸಿ ನೋಡಿ ಅಜ್ಜನ್ಮೆಂಟ್ ಮೋಷನ್ನು ಮೂವ್ ಮಾಡಿದಾಗ ಇದ್ರ ಬಗ್ಗೆ ಚರ್ಚೆ ಆಗಬೇಕು ನಾವು ಸೈನ್ ಹಾಕಿದ್ದವರೆಲ್ಲ ನಾವು ಮಾತಾಡಬೇಕು ನಾವು ಕನ್ವಿನ್ಸ್ ಮಾಡಬೇಕು ಸ್ಪೀಕರ್ ಏನು ಹೇಳಿದ್ರು ಇಲ್ಲ ಇಲ್ಲ ನಾವು ನಿಮ್ಮ ಅಕ್ಕ ನೋಡಿದ್ರೆ ಕನ್ವಿನ್ಸ್ ಮಾಡ್ದಂಗೆ ಆಯ್ತೀನಾ ಅಂತಂದರೆ ಐ ಆಮ್ ಎ ಮೆಂಬರ್ ಜನ ಓಟ್ ಹಾಕಿ ನನ್ನ ಕಳಿಸ್ಕೊಟ್ಟವ್ರೆ ಇಲ್ಲಿ ಅಸೆಂಬ್ಲಿಗೆ ಹೋಗಪ್ಪ ನೀನು ಅಂತೇಳಿ ಒಂದು ಪಕ್ಷದ ಅಧ್ಯಕ್ಷ ಆಗಿದ್ದೀನಿ ನನ್ನ ವಿಚಾರವನ್ನು ನಾನು ಹೇಳಬೇಕು ಅವ್ರಿಗೆ ನನ್ನ ವಿಚಾರ ಹೇಳದ್ಬಿಟ್ಬಿಟ್ಟು ಆ ಏಕಾಏಕಿ ನಮ್ಮದನ್ನು ಇದು ಲಾ ಮಿನಿಸ್ಟರ್ನ್ ಬೇಕಾದ್ರೆ ಕೇಳಿ ಲಾ ಮಿನಿಸ್ಟರ್ ಅಸ್ ಎವ್ರಿ ರೈಟ್ ಇಲ್ಲ ಇದು ಬರೋಕ್ಕಾಗಲ್ಲ ಅಜೆಂಡ್ಮೆಂಟ್ ಮೋಷನ್ಗೆ ಅಂತ ಹೇಳಿರ್ಬೋದು ಸ್ಪೀಕರು ಅವ್ರು ಕರಿತಾ ಇದ್ದಾರೆ ಮಂತ್ರಿನಾ ಏಯ್ ಅವರೇನೋ ಹೇಳಬೇಕಂತ ಅವಕ್ಕೇನು ಇರ್ವನ್ ಡಿಸ್ಕಷನ್ ಒಬ್ಬ ಅಕ್ಯೂಸ್ ಡಿಸ್ಕಷನ್ ಆಗಬೇಕು ಡಿಸ್ಕಷನ್ ಹಾಕಿ ನಾನು ಇದ್ದೀನಿ ಮೂವತ್ತೆರಡು ವರ್ಷದಿಂದ ಈ ಇದ್ದೀನಿ ನಾನು ಮೂವತ್ತೆರಡು ಮೂವತ್ತ್ಮೂರು ವರ್ಷ ಆಯಿತು ನಾನು ಈ ಅಸೆಂಬ್ಲಿಲಿ ಇದ್ದೀನಿ ಫಸ್ಟು ಡಿಸ್ಕಷನ್ ಆಗಬೇಕು ಎಂತೆಂಥ ಅಜ್ಜ್ಮೆಂಟ್ ಮೋಷನ್ ನೋಡಿದ್ದೀವಿ ನಾವು ಬರೀ ಒಂದು ಪಾಯಿಂಟ್ ಆಫ್ ಆರ್ಡ್ರಲ್ಲೇ ಒಂದೊಂದು ದಿನ ಎಲ್ಲ ಡಿಸ್ಕಷನ್ ಆಗಿದೆ ಆದಮೇಲೆ ಕೊನೆಗೆ ಅವರು ಸರ್ಕಾರ ರಿಪ್ಲೈ ಮಾಡೋಂಥ ಸಂದರ್ಭದಲ್ಲಿ ಓಕೆ ಲಡ್ತೇವೆ ಚಾನ್ಸ್ ಇವೆ ಮಿನಿಸ್ಟರ್ ಅದು ಬಿಟ್ಬಿಟ್ಟು ಮಧ್ಯನೇ ಕರೀತಾ ಇರೋದು ಸ್ಪೀಕರ್ ಅವರ ಇದಿದೆಯಲ್ಲ ಪಾರ್ಟಿಸನ್ ಆಯಿತು ಈಜು ಇ ಮೇ ಬಿ ಫ್ರಮ್ ಎ ಪೊಲಿಟಿಕಲ್ ಪಾರ್ಟಿ ಬಟ್ ಇಲ್ಲಿ ಕೂತಾಗ ಅವರ ಪುಸ್ತಕ ಏನಿದೆ ಅವರ ಸಂವಿಧಾನ ಏನಿದೆ ನಮ್ಮ ರೂಲ್ಸ್ ಏನಿದೆ ಅದ್ರ ಪ್ರಕಾರನೇ ಅವ್ರು ಹೋಗಬೇಕು ಸೊ ಅದು ಬಿಟ್ಬಿಟ್ಟು ಆಯಿತು ಅವ್ರದ್ದು ಒಂದು ಕಡೆ ಇವರು ನಾ ಅಲ್ಲೇ ತಿರ್ಗ ಆದ್ಮೇಲೂ ಡಿಫೆಂಡು ಈಗ ಬಂದು ಏನು ಮಾತಾಡೋದು ಏನು ಸುಖ ಸೊ ಯಾಕೆ ಸುಮ್ಮನೆ ಯಾಕೆ ಇವರು ಯಾಕೆ ಅಷ್ಟು ಮೇಲೆ ಹಾಕೊಳ್ತಾ ಇದ್ದಾರೆ ಈಗ ಸ ಅದು ಯಾವುದೋ ಹೆಗಡೆಗೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಬೇಕು ಅಂತ ಹೇಳಿದಕ್ಕೆ ಕಾರವಾರ ಎಂ ಪಿಗೆ ಡ್ರಾಪ್ ಮಾಡಿದ್ವಿ ಅವರು ಏನು ಇವು ಇಲ್ಲದೆ ಹೋದ್ರೆ ಏನು